ಮಂಜುನಾಥ ರೆಡ್ಡಿಗೆ ಒಂದು ಸಂಸಾರ ಅಲ್ಲ, ಆತ ಹೋದಲ್ಲೆಲ್ಲ ಹೆಂಡತಿರನ್ನ ಮಾಡ್ಕೋತಾನೆ, ಹುಡುಗಿರನ್ನ ಇಟ್ಕೋತಾನೆ ಅನ್ನೋದು ಆರೋಪ. ವಿಪರ್ಯಾಸ ಅಂದ್ರೆ ಅಂತ ಗಂಡನ ಜೊತೆ ಬದುಕ್ತಾ ಇದ್ದ ಹೆಂಡತಿ ಅವನ ಮೈಮೇಲಿನ ಭೂತ ಬಿಡಿಸುವ ಕೆಲಸ ಮಾಡ್ಲಿಲ್ಲ. ಯಾಕೆ ಮರ್ಯಾದೆ ಕಳೆದು ಬಿಡ್ಬೇಕಾಯ್ತು? ನಾನು ಇಷ್ಟು ವರ್ಷದಿಂದ ಜನನ್ ಬಿಡಿಸ್ತಾ ಹೆಂಗಸ್ರನ್ನ ಬಿಡಿಸ್ದಾಗೆಲ್ಲ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅನ್ಕೊಂಡು ಸುಮ್ಮನೆ ಇದೆ. ನನಗೂ ಸಾಕಾಗಿ ಹೋಗಿದೆ ಸರ್. ಇದು ಲಾಸ್ಟ್, ಇದುವರೆಗೂ ಒಂದು ನಾಲ್ಕು ಜನ ಬಿಡಿಸಿದೀವಿ ಸರ್. ಹೆಂಡತಿ ಪಾಪ ಅವಳೇ ಈ ಅಪ್ಪನ ಟಾರ್ಚರ್ ತಡಿಯೋಕ್ಕಾಗದೆ ಅವಳೇ ಹೋಗ್ಬಿಟ್ಲು. ಆಮೇಲೆ ನಾನು ಸಿಗಾಕೊಂಡೆ. ಆಮೇಲೆ ಅಗಸ್ರವಳು ಒಬ್ಳನ್ನ ಇಟ್ಕೊಂಡಿದ್ರು, ಅವಳ ಜೊತೆಗೆ ಒಂದು ನಾಲ್ಕೈದು ತಿಂಗಳಿದ್ದು ಅವಳನ್ನ ಬಿಡಿಸ್ದೆ. ಆಮೇಲೆ ತಿರ್ಗಾ ಮುತ್ತೂರಲ್ಲಿ ಒಬ್ಳಿದ್ಲು, ಅವಳನ್ನ ಬಿಡಿಸ್ದೆ. ಆಮೇಲೆ ಗೌರಿ ಬಿದ್ದರಲ್ಲಿ ಯಾರೋ ಮುತ್ಕಿರ್ನ ಇಟ್ಕೊಂಡಿದ್ದ, ಅಲ್ಲ ಆ ಹುಡುಗಿ ಬಿಡಿಸ್ತು ಪಾಪ. ಬರೀ ಇದೇ ಆಗೋಯ್ತು. ಮಾಡೋದೆಲ್ಲ ಮಾಡಿ ಇನ್ನಿವನಿಗೆ ಬುದ್ಧಿ ಕಲಿಸೋದಕ್ಕೆ ಆಗಲ್ಲ ಅನ್ಸಿದ ಮೇಲೇನೆ ಮೀಡಿಯಾ ಮುಂದೆ ಮಾತಾಡ್ತಿರೋದು ಅಂತ ಹೇಳಿದ್ದು ಶೋಭಾ. ಅದರಿಂದಲಾದರೂ ಆತ ಬದಲಾದರೆ ಒಂದಿಷ್ಟು ಜನ ಹೆಣ್ಮಕ್ಳು ಉಳ್ಕೊಳ್ತಾರೆ, ರಿಯಲ್ ಎಸ್ಟೇಟ್ ವಿಷಯದಲ್ಲಿ ಈತ ವಂಚಿಸೋದು ನಿಲ್ಲುತ್ತೆ ಅಂತ ಹೇಳಿದ್ರು. ರಿಯಲ್ ಎಸ್ಟೇಟ್ ಅದಕ್ಕೆ ಮರ್ಯಾದೆ ಆಗ್ಬಿಟ್ಟಿದೆ. ರಿಯಲ್ ಎಸ್ಟೇಟ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡು ನಾ ಪೇಪರ್ ಥರದ್ದು ಯಾವುದೋ ಒಂದು ನೋಡಿ ಇದ್ರ ಮೇಲೆ ಸೈನ್ ಹಾಕಿಸ್ಕೊಂಡಿದ್ದೀನಿ, ಅದ್ರ ಮೇಲೆ ಸೈನ್ ಹಾಕಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಬರೆಸ್ಕೊಂಬಿಡ್ತೀನಿ ಅವ್ರ ಆಸ್ತಿ ಎಲ್ಲ. ನಾನೇನಕ್ಕೋಸ್ಕರ ಮಾಡ್ತಾ ಇರೋದು? ಸುಮ್ಮನೆ ಇರಿ, ದುಡ್ಡು ಬರುತ್ತೆ, ದುಡ್ಡೆಲ್ಲ ದೋಚ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳೋದು. ಈಗ ನಾನು ಏನಕ್ಕೆ ಎಲ್ಲ ಕೇಳಿದ್ದೆ? ಸಿಗಲ್ಲ ಸರ್ ಅಯ್ಯಪ್ಪ ಕೈಗೆ, ಇಂಥವಕ್ಕೆಲ್ಲ ಸಿಗಲ್ಲ ಕೈಗೆ, ಕೈಗೆ ಸಿಗಲ್ಲ. ಒಂದ್ಸರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನನ್ನೇ ಒಳಗೆ ಹಾಕ್ಸಿದ್ರು. ಅದು ಹೆಂಗೆ ಒಳಗೆ ಹಾಕ್ಸಿದ್ನೋ, ಅವರ ಕಥೆ ಏನೋ ಗೊತ್ತಾಗ್ತಾ ಇಲ್ಲ. ಆದರೆ ಈಗ ಶೋಭಾ ಈ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿರೋದು ಯಾಕೆ ಅಂದಾಗ ಆಕೆ ಹೇಳಿದ್ದು ಹೀಗೆ. ನಮ್ಮನೆಗೆ ವಾರಕ್ಕೆ ಎರಡು ಸಾರಿ ಔಟ್ ಸೈಡ್ ಇರ್ತಾರೆ, ಆಮೇಲೆ ಮಿಕ್ಕಿ ಟೈಮ್ ಬರ್ತಾರೆ. ಬಂದ್ರೂ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಷ್ಟೇ. ಏನಿಲ್ಲ, ಮಕ್ಕಳಿಗೆ ಬಟ್ಟೆ ತರಬೇಕು ಅಂದರೆ ಫುಟ್ಪಾತ್ ಮೇಲೆ ತರೋದವರು. ನಾನು ತರಬೇಕು ಸರ್ ಮಕ್ಳು, ನಾಳೆ ಬರ್ತಡೇ ಅಂತ ಅವ್ನು ಬರ್ತಡೇ ಇಕ್ಕೊಂಡು ಇವ್ರ ಮನೇಲಿ ಚೆಲ್ಲಾಟ ಆಡ್ತಾವ್ನಿ ಅಪ್ಪ. ನಾನೇನು ಮಾಡಲಿ, ಮಕ್ಳು ಬರ್ತಾಡ ಇದ್ರೆ ನಾನೇನು ಮಾಡಲಿ? ನೀನು ಮಾಡ್ಕೋ. 300 ರೂಪಾಯಿ ಕೊಡು ಕೇಕ್ ಅಂದರೆ ಇಲ್ಲ ಕೊಡಲ್ಲ, ನೀನು ಮಾಡ್ಕೋ ಅಂತಾನೆ. ಮನೆಗಂತೂ ತಂದಾಕಲ್ಲ, 3,000 ರೂಪಾಯಿ ಆಗುತ್ತೆ ಅಷ್ಟೇ ಸರ್ ಮನೆ ಬಿಲ್ ಕೊಡೋಕ್ಕೆ. ಸರ್ ಇವರು ನಮ್ಮ ಯಜಮಾನ್ರಿಗೆ ಪರಿಚಯ ಆಗಿದ್ದು, ಹೆಂಗ್ ಪರಿಚಯ ಆದ್ರು ಅಂತ ನನಗೆ ಗೊತ್ತಿಲ್ಲ. ಇವ್ರದ್ದು ಮೆಡಿಕಲ್ ಸ್ಟೋರ್ ಇದೆ, ಹೆಂಗ್ ಪರಿಚಯ ಆದ್ರು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಇವ್ರನ್ನ ಒಂದು ದಿವಸ ಹಿಂಗೆ ಗಂಡ ಹೆಂಡತಿ ಮುನಿಸ್ಕೊಂಡು ಬೇರೆ ಬೇರೆ ಆಗವ್ರೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳಿದ್ರು. ನಾನು ಏನು ತಲೆಗೆ ಹಾಕೊಳ್ಳಿಲ್ಲ, ಸುಮ್ಮನೆ ಅದೇ ಇವರೇ ಫೋನ್ ಮಾಡಿ ನ್ಯಾಯ ಮಾಡಿ ಬಾಮ್ಮ ನಾನು ಅವ್ನಿಗೆ ಬುದ್ಧಿ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಇವರೇ ಕರೆಸ್ಕೊಂಡಿರೋದು ಇವಳನ್ನ ಕರೆಸ್ಕೊಂಡು ಅಲ್ಲಿದ್ರು ಸ್ವಲ್ಪ ದಿನ ಆ ಮನೇಲಿ, ಆಮೇಲೆ ಈ ಮನೆ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಸರ್ ಬಿಡಿಸೋದು? ಅವನೊಬ್ಬ ಸಂಡ ಸರ್, ಗಂಡನ ಅವನು, ಗಂಡ ಅಲ್ಲ ಅವನು. ಅವನಿಗೆ ಆದಾಯ ಇದ್ದಿದ್ರೆ ಕೇರ್ ತಗೊಂತ ಇದ್ದ ಸರ್. ಅವನಿಗೆ ಏನು ಆದಾಯ ಇಲ್ಲ, ಎಲ್ಲೂ ಬರಲ್ವಲ್ಲ, ಅವನ ಹತ್ರ ಸಿಗರೇಟ್ಗೆ ಕಾಸಿಲ್ಲ, ಏನ್ ಮಾಡ್ತಾನ ಅವನು? ಅಡ್ಡೈಕೋ, ಅದೇ ತಲೆ ಹಿಡಿತ ಅವನ ಹೆಂಡತಿನ. ಇದು ಇವಳ ಆರೋಪ. ಆದ್ರೆ ಈ ಬಗ್ಗೆ ಭವ್ಯ ಕೂಡ ಮಾತಾಡಿದ್ದಾಳೆ. ಆಕೆ ಏನು ಹೇಳ್ತಾಳೆ ನೋಡಿ. ಸರ್ ನಮಗೆ 5-6 ತಿಂಗಳಿಂದ ಪರಿಚಯ ಆಗಿದ್ದು, ಅಂದ್ರೆ ಪರಿಚಯ ಹೆಂಗಂದ್ರೆ ನಮ್ಮ ಅಮ್ಮನ ಕೊನೆ ತಂಗಿ ಇದ್ದಾರೆ. ನಾವು ಜಮೀನು ಮಾರಕ್ಕೆ ತುಂಬ ಇವರು ಸಾಲ ಇದು ಮಾಡಿಕೊಂಡು ಜಮೀನು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಕೇಸ್ಗಳು ಅದು ಇದೇನು ಆಗೈತೆ. ನಮ್ಮ ಚಿಕ್ಕಮ್ಮ ಇಕ್ಕೊಂಡು ಅವ್ರ ಚಿಕ್ಕಮ್ಮ ಎದುರುಗಡೆ ಇವರ ಮಂಜುನಾಥ್ ರೆಡ್ಡಿ ಅವರ ಅಕ್ಕ ಇದ್ದಾರೆ, ಅವ್ರಿಗೆ ಹೇಳಿದ್ರಂತೆ ನಮ್ಮ ಅಕ್ಕನ ಮಗಳು ತುಂಬ ಪ್ರಾಬ್ಲಮ್ ಆಗಿದ್ದಾಳೆ, ಜಮೀನ್ದು ತುಂಬ ಇದಾಗಿದೆ, ಅದಕ್ಕೆ ಸರಿ ಕರ್ಸರಮ್ಮ ನಮ್ಮ ತಮ್ಮ ಈ ಥರ ಏನೇ ಸಾಲು ಮಾಡ್ತಾನೆ, ಜಮೀನ್ದು ಏನೇ ಆಗಿ ಅಂತ ಹೇಳಿದಂತೂ ನಿಜ. ಅವ ನಮ್ಮ ಯಜಮಾನ್ರು ಫೋನ್ ಮಾಡಿದೆ. ಕಷ್ಟ ಅಂತ ಜಮೀನ್ ಮಾರಬೇಕು ಅಂತಿದ್ದವರಿಗೆ ಅದ್ಯಾರೋ ಈ ಮಂಜುನಾಥ್ ರೆಡ್ಡಿ ಬಗ್ಗೆ ಹೇಳಿದ್ರಂತೆ, ಈಕೆ ಮಾತಾಡಿದ್ಲಂತೆ. ಮೀನ್ ಆಂಟಿ ಫೋನ್ ಮಾಡ್ತಾ ಐತೆ ಅಂತ ಅಂದೆ. ಏನಕ್ಕೆ ಅಂದ್ರೆ ಏನು ಜಮೀನ್ದಂತೆ ಕಣೆ, ಹಿಂಗೆ ಯಾರೋ ಬಂದವ್ರೆ ಏನೇ ಇದು ಪ್ರಾಬ್ಲಮ್ ಆಗೋಂತ ಅವರೇ ತೊಗೊಂತಾರಂತೆ, ನೀವು ಮಾಡ್ಕೊಂಡು. ನಾನು ನಮ್ಮ ಮಗುನ ಕರ್ಕೊಂಡು ಮೀನ ಆಂಟಿ ಅವ್ರ ಅಕ್ಕ ಮನೆ ಹತ್ರಕ್ಕೆ ಹೋದ್ರಿ. ಆ ಯಾಕಂಗೆ ಇರೋ ಡೀಟೇಲ್ಸ್ ಹೇಳಿದೆ, ಈ ಥರ ಇವ್ರು ಜಮೀನ್ ಡಿಟಿಕೇಷನ್ ಹಿಂಗೆ ಮಾಡ್ಕೊಂಡವ್ರು, ಹಿಂಗೆ ಹಿಂಗಾಗೈತೆ, ಹಿಂಗೆ ಕೇಸ್ ಇದೆ ಅಂತ ಎಲ್ಲ ಹೇಳಿದ್ರು. ಆವಾಗ ಅಣ್ಣ ಇಕ್ಕೊಂಡು ಸರಿ ನಾನು ತೊಗೊತೀನಿ, ಅದೇನೈತೆ ಜಮೀನ್ ಮಾತಾಡ್ರಿ ಅಂದರು. ಆವಾಗ ಪರಿಚಯ ಆದ ಪಾಣಿ ಮಿಟೇಷನ್ ಕಳ್ಕೊಂಡು ಜಮೀನ್ ನಾವು ತೋರಿಸ್ಕೊಂಬಂದೆ, ಇವ್ರು ಸ್ಟೋರ್ ಹತ್ರ ಕರ್ಕೊಂಡೋಗಿ ಅವ್ರು ಪರಿಚಯ ಮಾಡಿ ಇವನ್ನೆಲ್ಲ ಬಗೆಹರಿಸಿದ್ ನಾವು. ಆಮೇಲೆ ಹೀಗೆ ಪರಿಚಯ ಆದ ಜಮೀನ್ ಮಾಡ್ಕೊಂಡು ಕೊಟ್ಟರು, ಅಗ್ರಿಮೆಂಟು ಆಗೈತೆ ನಿಜ. ಆಮೇಲೆ ಇವರು ತಂದೆ ಇವರ ಅಕ್ಕ ಇವರು ಎಲ್ಲ ನಮ್ಮ ಮನೆಗೆ ಬರ್ತಾರ್ರಿ, ಯಾವಾಗ ದಿನ ಏನು ಬರ್ತಾಯಿರಲಿಲ್ಲ ಕೇಳಿಬಿಡ್ರಿ, ಬರ್ತಾ ಇದ್ರು. ಆಮೇಲೆ ಇವ್ರು ಇಕ್ಕೊಂಡು ಅಣ್ಣ ತುಂಬ ಲಾಸ್ ಆಗಿದೆ, ಮೆಡಿಕಲ್ ಸ್ಟೋರ್ ಕಾಸ್ಬೇಕು ಅಂದರು. ನಾನು ಸುಮ್ಮನೆ ಪ್ರೀತಿ ವಿಶ್ವಾಸ ಏನೇ ಇದ್ರೂ ಇರಲಪ್ಪ ವ್ಯವಹಾರ ಅಂದರೆ, ಅವ್ರ ಬುಕ್ ಇವಾಗ ತರಿಸಿ ಮಂಜುನಾಥ್ ರೆಡ್ಡಿನ ಕರ್ಸಿ, ಅವ್ರ ಬುಕ್ಕಲ್ಲಿ ಐತೆ ಪಿಂಟು ಪಿಂಟು ಯಾವ ಟೈಮ್ ಇವಾಗ ಒಂದು ನಂಗೆ ಫೋನ್ ನಂಬರ್ ಗೊತ್ತಲ್ಲ, ಫೋನು ಇಲ್ಲ ಸರ್ ಕೇಳ್ಬಿಡಿ ನೋಡಿ. ಫೋನ್ ಇಲ್ಲ ಅಂದರೆ ನಂಬೋದಕ್ಕೆ ಆಕೆ ರೆಡಿ ಇಲ್ಲ. ಆಕೆ ಮಂಜುನಾಥ್ ರೆಡ್ಡಿಯ ಜೊತೆ ಸಂಬಂಧ ಬೆಳೆಸಿಲ್ಲ ಅನ್ನೋದನ್ನು ಶೋಭಾ ಒಪ್ಪಲ್ಲ. ಶೋಭಾ ಅಷ್ಟೇ ಅಲ್ಲ, ಭವ್ಯಾಳ ಗಂಡ ಕೂಡ ಒಪ್ತಿರಲಿಲ್ವಂತೆ.